ರೇವಣ್ಣ ಸಾಹೇಬರು ಬಹಳ ಹುಷಾರು ಅನ್ಕೊಂಡಿದ್ದೆ ನಿನ್ನೆ ಅವರು ಈ ಪತ್ರಿಕಾಗೋಷ್ಠಿನಲ್ಲಿ ಅವರು ಎಷ್ಟು ಹುಷಾರಿದ್ದಾರೆ ಅಂತ ಜನರಿಗೆ ತೋರಿಸ್ಕೊಟ್ಟಿದ್ದಾರೆ ಹೌದು ನೇರವಾಗಿ ಇವಾಗ ಪಿಡಿಒಗಳು ವರ್ಗಾವಣೆ ಸರ್ಕಾರದ ಮಟ್ಟದಲ್ಲಿ ಆಗ್ತಾ ಇದೆ ಯಾಕಂದ್ರೆ ಪಿಡಿಒಗಳು ಇವಾಗ ಸ್ಟೇಟ್ ಕೇಡರ್ನಲ್ಲಿ ಬರ್ತಾರೆ ಮುಂಚೆ ಸ್ಟೇಟ್ ಕೇಡರ್ನಲ್ಲಿ ಇರಲಿಲ್ಲ ಅವಾಗ ಸಿಇಒ ಹಂತದಲ್ಲಿ ಆಗ್ತಾ ಇತ್ತು ಅಥವಾ ಕಮಿಷನರ್ ಹಂತದಲ್ಲಿ ಆಗ್ತಾ ಇತ್ತು ಸ್ಟೇಟ್ ಕೇಡರ್ ಬಂದ ಮೇಲೆ ಇಒನ ಮಾಡ್ತಾರೆ ಅಷ್ಟು ಸಾಮಾನ್ಯ ಪ್ರಜ್ಞೆ ಬೇಡವ ಅವರಿಗೆ ಮಿಕ್ಕಿದಕ್ಕೆಲ್ಲ ಭಾಳ ಹುಷಾರಿರ್ತಾರೆ ಭಾಳ ದಾಖಲೆಗಳು ತರ್ತಾರೆ ಪೆನ್ ಡ್ರೈವ್ಗಳು ತರ್ತಾರೆ ಇದಕ್ಕೇನಾಯಿತು ನೇರವಾಗಿ ನಂದೇ ಇದು ಇದ್ರೆ ತರಿಸಿ ಅದು ಯಾವ ಪೆನ್ ಡ್ರೈವ್ ಇದೆ ಅದು ಯಾವ ದಾಖಲೆ ಇದೆ ಕೊಡಲಿ ಯಾರು ಬೇಡ ಅಂದಿದ್ದಾರೆ ಬಿಡುಗಡೆ ಮಾಡ್ತೀನಿ ಕೊಡಿ ಏನು ಏನು ಒಪ್ಕೊಬೇಕು ದಂಧೆ ನಡೆದಿದೆ ಅಂತ ಒಪ್ಕೊಬೇಕಾ ಅವ್ರು ತಾನೇ ಹೇಳ್ತಾರೆ ನೋಡಿ ಹೌದು ಟ್ರಾನ್ಸ್ಫರ್ ಅಲ್ಲ ರೀ ಇನ್ನೂ 500 ಮಾಡಬೇಕಾಗಿದೆ ನಾವು ಇಡೀ ಸ್ಟೇಟ್ ಮಾಡಬೇಕಾಗಿದೆ ಜನರಲ್ ಟ್ರಾನ್ಸ್ಫರ್ನಲ್ಲಿ ನಾವೇನು 5-10 ಮಾಡ್ತೀವೋ 6% ನಮಗೆ ಸರ್ಕಾರದಲ್ಲಿ ನಮಗೆ ಅವಕಾಶ ಪ್ರಾವಿಷನ್ ಇದೆ ಅವಕಾಶ ಇದೆ ಅದನ್ನು ಮೀರಿ ಸಿ ಎಮ್ಮಿಗೆ ಹೋಗುತ್ತೆ ಹೌದಪ್ಪ ವರ್ಗಾವಣೆ 1 ಅಲ್ಲ 10 ಅಲ್ಲ 1000 ಮಾಡ್ತೀವಿ ಕಾನೂನು ಬಾಹಿರವಾಗಿ ಮಾಡ್ತಾ ಇದ್ದೀವಾ ಎಲ್ಲದಕ್ಕೂ ಒಂದು ಮಾನದಂಡ ಇದೆ ಅಲ್ಲ ಅವ್ರದ್ದಾದಂಥ ಸಿ ಎಂಡ್ ಆರ್ ಇದೆ ಅಲ್ಲ ಆ ಸಿ ಎಂಡ್ ಆರ್ ರೂಲ್ ಪ್ರಕಾರ ಮಾಡಿದ್ರೆ ಕೇಡರ್ ಆ್ಯಂಡ್ ರೆಕ್ರೂಟ್ಮೆಂಟ್ ರೂಲ್ ಪ್ರಕಾರ ಮಾಡಿದ್ರೆ ತಪ್ಪೇನಿದೆ ಆಮೇಲೆ ಇವ್ರು ತಾನೇ ಆರೋಪ ಮಾಡ್ತಾ ಇರೋದು 600 ಜನ ಪಿ ಡಿ ಒಗಳಿಗೆ ನಾವು ದುಡ್ಡು ತೊಗೊಂಡಿದ್ದೀವಿ ಅಂತ ಕೇಳಿ ಪಿ ಡಿ ಒ ಅಸೋಸಿಯೇಷನ್ದವ್ರಿಗೆ ಒಬ್ಬರನ್ನ ಬಂದು ಕೇಳಿ ನೋಡೋಣ ಒಬ್ಬರನ್ನ ನನ್ನ ಮೇಲೆ ಆರೋಪ ಮಾಡಲಿ ಅಥವಾ ಇವ್ರು ಆರೋಪ ಮಾಡ್ತಾ ಇದಾರಲ್ಲ ಕೊಡಲಿ ದಾಖಲೆಯನ್ನ ಕೊಡಲಿ ಪೆನ್ ಡ್ರೈವನ್ನ ಕೊಡಲಿ ಸಿ ಡಿ ಅನ್ನ ಕೊಡಲಿ ಯಾರು ಬೇಡ ಅಂದಿದ್ದಾರೆ ಸುಮ್ಮನೆ ಇದು ಪಾಪ ಜೆ ಡಿ ಎಸ್ ಅವ್ರಿಗೆ ಏನಾಗ್ಬಿಟ್ಟಿದೆ ಗಾಳಿನಲ್ಲಿ ಗುಂಡಾರಿಸೋದು ಅಭ್ಯಾಸ ಆಗಿಬಿಟ್ಟಿದೆ ಆಮೇಲೆ ಏನಾಗಿದೆ ಅವ್ರ ಪಕ್ಷ ಅಸ್ತಿತ್ವ ಕಳ್ಕೊತಾ ಇದೆ ಅಲ್ಲ ಇವತ್ತು ನಾಳೆ ವಿಲೀನ ಆಗುತ್ತೆ ಅಂತ ಭಯದಲ್ಲಿ ಅವ್ರ ಅಸ್ತಿತ್ವ ಉಳಿಸ್ಕೊಳ್ಳಿಕ್ಕೆ ಇವೆಲ್ಲ ಮಾಡ್ತಾ ಇರೋದು ಹೊರತು ಬೇರೆ ಯಾವುದೇ ಆರೋಪಕ್ಕೆ ನೀವು ಗಮನ ಕೊಡೋದು ಅಗತ್ಯ ಇಲ್ಲ.